ಹಲೋ ಗುಡ್ ಮಾರ್ನಿಂಗ್ ನೋಡಿ ಈಗ ಎಲ್ಲರೂ ಟ್ರೈನೀಸ್ ಓಕೆ ಏನಪ್ಪ ಈಗ ನಾವು ಏನು ಮಾಡ್ತಾ ಇದೀವಪ್ಪ ಅಂತಂದ್ರೆ ಕನ್ಸ್ಟ್ರಕ್ಷನ್ ಆಫ್ ಹೆಕ್ಸಾಗನಲ್ ಪ್ರಿಸಮ್ ಇನ್ ಐಸೋಮೆಟ್ರಿಕ್ ಡ್ರಾಯಿಂಗ್ ಅಂತ ಹಾಕ್ತಾ ಇದ್ವಿ ಈಗ ನಾವು ಫಸ್ಟ್ ಬೇಸಿಕ್ ತಗೊಂಡ್ತಾ ಇದೀವಪ್ಪ ಅಂತಂದ್ರೆ ನೋಡಿ ವಿ ಆರ್ ಡ್ರಾ ದ ಆದ್ರೆ ವರ್ಟಿಕಲ್ ಲೈನ್ ಒಂದು ವರ್ಟಿಕಲ್ ಲೈನ್ ಡ್ರಾ ಮಾಡ್ಕೊಳ್ಳೋಣ ನನಗೆ नेक्स्ट बंदा 30 डिग्री लाइन हाँ हिंग 30 डिग्री लाइन हाँ इधना लेंथ वाइज ना उद्दा इमीडिएट पॉइंट ओ अंत तिल्कंडो ಇಲ್ಲಿಂದ 40 ಕ್ಕೆ ಮಾರ್ಕ್ ಮಾಡೋಣ ಸಾರಿ ಇಲ್ಲಿಂದ 20 ಕ್ಕೆ ಮಾರ್ಕ್ ಮಾಡೋಣ ಇಲ್ಲಿಂದ 20 ಹೀಗೆ 20 ಹೀಗೆ 20 ಕ್ಕೆ ಮಾರ್ಕ್ ಮಾಡ್ತಾ ಇದೀನಿ ನೋಡಿ 20 20 20 ಸರಿನಾ ಇದಕ್ಕೆ ಸಮಾನಾಂತರವಾದ ಲೈನ್ ಇಲ್ಲಿ ಮಾರ್ಕ್ ಮಾಡಿರೋದನ್ನ ಲೈನಿಗೆ ಎಲ್ಲವೂ ಸಮಾನಾಂತರವಾದ ಲೈನ್ ಅಂತ ಅಂತೀನಿ ನೋಡಿ ಇಲ್ಲೂ ಸಹ ಈ ತರ ಪರ್ಫೆಕ್ಟ್ ಇಲ್ಲ ಏನ ಆಗ್ತದೆ ಇದೆ ಮತ್ತೆ ಕೆಳಗಡೆನು ಸಹ ಇದಕ್ಕೆ ಇಲ್ಲೋ ಇದೆ ಪರ್ಫೆಕ್ಟ್ ಇಲ್ಲ ಅಂತ ಮಾಡ್ತಿದೆ ಎಷ್ಟಾಗಿದೆ ಅಂತ ಹೇಳಿದ್ರೆ 40 40 ಆಯ್ತು ಲೆಂತ್ ಎಷ್ಟಿದೆ ಅಂತ ಹೇಳಿದ್ರೆ 40 ಮಾರ್ಕ್ ಮಾಡ್ತಾನೆ ನನಗೆ ಇದು 20 20 ನೋಡಿ ಇದು 40 20 ಇದು 20 नेक्स्ट इंदे अदे तर मेले सह हूँ सह ಕನ್ಸ್ಟ್ರಕ್ಷನ್ಸ್ ಮಾಡಿದ ಅಂತ ಮಾಡ್ತೀವಿ ಫಸ್ಟ್ ಆಫ್ ಆಲ್ ಅದಾದ ನಂತರ ನಾವು ಏನು ಮಾಡಿದೀವಪ್ಪ ಅಂತಂದ್ರೆ ಇಲ್ಲಿ ನೋಡಿ ಈ ಲೈನ್ ಈ ಲೈನ್ ಸೇರಿಸ್ಕೊಳ್ಳಿ ಹೀಗೆ 20 ಇದೆ ಅಲ್ಲ ಇದು ಈ ಪಾಯಿಂಟ್ ಈ ಪಾಯಿಂಟ್ ಸೇರಿಸ್ಕೊಳ್ಳಿ ಮತ್ತೆ
इो इपत् सेसकड़ी मत सेसकड़ी हीजे मत हीजे ನೋಡಿ ಹೆಕ್ಸಾಗನ್ ಕನ್ಸ್ಟ್ರಕ್ಷನ್ಸ್ ಆಯ್ತಲ್ವಾ ಇದಕ್ಕೆ ಈ ಪಾಯಿಂಟ್ ಅನ್ನು ನಾವು ಈ ಎಲ್ಲ ಪಾಯಿಂಟ್ಸ್ 1 2 3 4 5 ಅದೆಲ್ಲ 30 ಡಿಗ್ರಿ ಲೈನ್ ಡ್ರಾ ಮಾಡೋಣ ಇಲ್ಲಿಗೆ 30 ಡಿಗ್ರಿ ಲೈನ್ ಇಟ್ಕೊಂಡಿದ್ದೆ ನೋಡಿ ಎಲ್ಲವೂ 30 ಡಿಗ್ರಿ ಲೈನ್ ಡ್ರಾ ಮಾಡೋಣ ನೋಡಿ 1 डॉटेड लाइन मत डॉटेड लाइन इधर सह डॉटेड लाइन नोड़ी ಎಲ್ಲವೂ 30 ಡಿಗ್ರಿ ಲೈನ್ ಹಾಕಿರೋದಿಂದ ಇದನ್ನ ಎಕ್ಸ್ಟೆಂಡ್ ಮಾಡಿ ಅಪ್ ಟು ಎಷ್ಟು ಇರಬೇಕಪ್ಪ ಅಂತ ಹೇಳಿದ್ರೆ 70 mm ಆಗಿರಬೇಕು ಇದು ಒಂದು ನೆಕ್ಸ್ಟ್ ಹೀಗೆ 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 ಈ ಲೆಂತ್ ಇದೆಯಲ್ಲ 70 mm ಇರಿಂದ ಇಲ್ಲಿಂದ 70 mm ಗೆ ಮಾರ್ಕ್ ಮಾಡೋಣ 70 mm ಇಲ್ಲಿಂದನೋ 70 mm ಇಲ್ಲಿಂದನೋ 70 mm ಇಲ್ಲಿಂದನೋ 70 mm ಇದೋನು ಸಹ ಡಾಟೆಡ್ ಲೈನ್ಸ್ ಇಲ್ಲೂ ಸಹ ಅಪ್ ಟು ಡಾಟೆಡ್ ಲೈನ್ಸ್ ನೋಡಿ ಈ ಎಲ್ಲಾ 30 ಡಿಗ್ರಿ ಲೈನ್ಸ್ ಗೆ 70 70 ಅನ್ನೋದು ಮಾರ್ಕ್ ಮಾಡಿದೀವಿ ಈಗ ಇದನ್ನ ಕ್ಲೋಸ್ ಔಟ್ ಮಾಡಿ नोड़ी इस पॉइंट सेरसी हीग सेरसी हीग सेरसी मत अदे नोड़ी पॉइंट बंद डॉटेड लाइन हाकि नेक्स्ट इन पॉइंट डॉटेड लाइन हाकि नेक्स्ट इकू सह डॉटेड लाइन ನೋಡಿ ನಮಗೆ ಹಾಕಿರ ಬಂದಿರತ್ತೆ ಏನಪ್ಪಾ ಅಂತ ಇದೆ ಇಲ್ಲಿಂದ ಇಲ್ಲಿಗೆ 70 ಡಿಗ್ರಿ 70 mm ಲೆಂತ್ ಇದೆ ಅಲ್ಲ ಸೋ ಲೆಂತ್ ಇಸ್ ಈಕ್ವಲ್ ಟು 70 ಸೈಜ್ ಇದೆ ಐದು ಇಲ್ಲಿಂದ ಇಲ್ಲಿಗೆ ಎಷ್ಟು ಇದೆ ಅಪ್ಪ ಅಂತ ಇದೆ 20 mm ದ ಕನ್ಸ್ಟ್ರಕ್ಷನ್ಸ್ ಏನಪ್ಪಾ ಅಂತ ಇದೆ ಇದನ್ನ ನಾವು ಹೆಕ್ಸಾಗನಲ್ ಪ್ರಿಸಮ್ ಅಂತ ಹೇಳ್ತಾ ಇದ್ವಿ ಅರ್ಥ ಆಗ್ತಾ ಇದೆಯಾ ನೋಡಿ ಇಲ್ಲಿಂದಾನೋ 70 mm ಇದೆ ಇಲ್ಲಿಂದಾನೋ 70 mm ಇದೆ ಈ ಪಾಯಿಂಟ್ ಇಂದಾನೋ 70 mm ಇದೆ ಇಲ್ಲಿಂದಾನೋ 70 mm ನಾವು ಏನಪ್ಪಾ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ 40 ತಗೊಂಡಿದ್ವಿ ಫಸ್ಟ್ ಆಫ್ ಆಲ್ ಇಲ್ಲಿಂದ 10 ಬಿಟ್ಟಿದ್ವಿ 20 ಬಿಟ್ಟಿದ್ವಿ 10 ಬಿಟ್ಟಿದ್ವಿ ಇದು ಟೋಟಲ್ 40 ಇದೆ ಮಧ್ಯದಲ್ಲಿ ಮಾರ್ಕ್ ಮಾಡಿದ್ವಿ ನೋಡಿ ಇಲ್ಲಿಂದ 20 ಇಲ್ಲಿ ಈ ಸೆಂಟರ್ ಪಾಯಿಂಟ್ ಆಗಿರಲಿ ಇಲ್ಲಿಂದಾನೋ ಸಹ 20 ಇದೆ ಇಲ್ಲಿಂದಾನೋ 20 ಇದೆ ಈ ಸೆಂಟರ್ ಪಾಯಿಂಟ್ ಇಂದ ಇದಕ್ಕೆ ಸೇರಿಸಿ ಇಲ್ಲಿಂದ 10 ಬಿಟ್ಟಿರ್ತೀವಿ ಇದು 25 ಮತ್ತೆ 10 ಬಿಟ್ಟಿರ್ತೀವಿ ಇದನ್ನ ಎಲ್ಲವೂ 30 ಡಿಗ್ರಿ ಲೈನ್ಸ್ ಹಾಕಂತೆ ನೋಡಿ ಯಾರಿಗಾದರೂ ಡೌಟ್ಸ್ ಬಂದ್ರೆ ಕೇಳಿ ಇದು 70 mm ಇರಬೇಕು ಈ ಫೇಸ್ ನೋಡಿ ಈ ತರ ನಾವು लाइट आगे ना ये शेड मारता ही नहीं ठीक है दिस इज कॉल्ड एज हेक्सागनल प्रिज्म इन आइसोमेट्रिक ड्राइंग अंत हेल्प सूडि फिर एस एनीबडी डाउट्स बंद्रे नीवु ओके इदन ऑल डायमेंशंस आर इन कंस्ट्रक्शन ऑफ हेक्सागनल प्रिज्म इन आइसोमेट्रिक ड्राइंग्स अंत नोड़ी ओके हाँ नोड़ी यारादरू डाउट्स बंद्रे मत एनार बंद्रे नीवु केळ्कोळ्ळि दयविट्टु आमेले एनप्प अंतंद्रे एल्लरू वाट्सअप अन्नु वाच माडि वाट्सअप वाच आद नंतर एनारे डाउट बंद्रे मत्तोम्मे केळ्ळि इदन्नु
ಇದನ್ನೆಲ್ಲ ನೋಡೋವರೆಗೂ ಥ್ಯಾಂಕ್ಸ್, ಎಲ್ಲರಿಗೂ ಥ್ಯಾಂಕ್ಸ್, ಕೃತಜ್ಞತೆಗಳು. ಆಯ್ತಾ? ಏನಾರಿದ್ದರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.